ಒಂದು ಚಿತ್ರ ಅಂದಮೇಲೆ ಕೆಲವು ಪೋಷಕ ಪಾತ್ರಗಳು ಒಂದು ಸಿನಿಮಾದ ಜೀವಾಳವಾಗಿಬಿಡುತ್ತೆ. ಅಂತಹುದೇ ಒಂದು ಪಾತ್ರ ಈಗ KGF ನ ಅಯ್ಯಪ್ಪ ಶರ್ಮಾ ಅವರು ಮಾಡಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಅಯ್ಯಪ್ಪ ಅವರೇ ಒಂದು ಲ್ಯಾಂಡ್ ಮಾರ್ಕ್ ಆಗುವಂಥ ಪಾತ್ರವನ್ನು ಮಾಡಿದ್ದೀರಾ. ಸೊ KGF ನ ಈಗ ಅಭಿಮಾನಿಗಳು ತುಂಬ ಖುಷಿಯಾಗಿ ಬರಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಪಾತ್ರವನ್ನು ಹೇಗೆ ರಿಸೀವ್ ಮಾಡ್ಕೊಂಡಿದ್ದಾರೆ ಜನ? ಅದೇ ನೋಡ್ತಾ ಈಗ ನೋಡಿದ್ದೀನಿ ಮಾರ್ನಿಂಗ್ ಸಮಾಲೋಚನೆ ಊರ್ವಸಿಯಲ್ಲಿ ಈಗ ಮೇನ್ ಥಿಯೇಟ್ರಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಬಿಕಾಸ್ ಆಚೆ ಹೋಗುವಾಗ ಅವರೆಲ್ಲ ಬಂದು ಅಪ್ರಿಷಿಯೇಟ್ ಮಾಡುವಾಗ ಐ ಫೆಲ್ಟ್ ವೆರಿ ಹ್ಯಾಪಿ. ಬಿಕಾಸ್ ಮಾಡಿದ ಕಷ್ಟಕ್ಕೆ ಫಲ ಸಿಕ್ಕಿದೆ ಇವತ್ತು. ಇನ್ನು ನಿಮ್ಮ ಮತ್ತು ಯಶ್ ಅವರ ಕಾಂಬಿನೇಷನ್ ಹೇಗೆ ವರ್ಕೌಟ್ ಆಗಿದೆ, ಮತ್ತು ಜನ ನಿಮ್ಮ ಮೇಲೆ ಯಾವ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಕೊಂಡಿದ್ದಾರೆ ಚಿತ್ರದಲ್ಲಿ? ಅದೇ ಮಾಸ್ಟರ್ ಪೀಸ್ ಮಾಡಿದ್ದೀನಿ, ಇದು ಮುಂಚೆ ಸಂತು ಒಂದು ಫ್ರೆಂಡ್ಲಿ ಅಪಿಯರೆನ್ಸ್ ಮಾಡಿದ್ದೀನಿ. ಬಟ್ ಈ ಫಿಲ್ಮಲ್ಲಿ ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಇಸ್ ಓನ್ ವೆಯ್ಟ್ ಇನ್ ದಿಸ್ ಫಿಲ್ಮ್. ಎವ್ರಿ ಕ್ಯಾರೆಕ್ಟರ್ ಅದಕ್ಕೊಂದು ವೆಯ್ಟ್ ಇರುತ್ತೆ. ಸೊ ಅದರಲ್ಲಿ ನಂದು ಒಂದು ಮುಖ್ಯವಾದ ಪಾತ್ರ. ಸೊ ಚೆನ್ನಾಗಿತ್ತು. ಸೊ ಎಲ್ಲರೂ ಜಸ್ಟಿಫೈ ಮಾಡಿದ್ದಾರೆ. ಸೊ ಯಶ್ನಿಂದ ಲಾಸ್ಟ್ ಲೈನಲ್ಲಿ ನಿಂತ್ಕೊಂಡು ಜೂನಿಯರ್ ಇದ್ದಂಕ ಎವ್ರಿಬಡಿ ಡಿಡ್ ದೇರ್ ಎಕ್ಸಲೆಂಟ್ ಜಾಬ್. ಸೊ ತುಂಬ ಖುಷಿಯಾಗಿದೆ ಬಿಕಾಸ್ ಬೀಯಿಂಗ್ ಎ ಪಾರ್ಟ್ ಆಫ್ KGF ಇಟ್ಸ್ ರಿಯಲಿ ಎ ಗ್ರೇಟ್ ಥಿಂಗ್ ಫಾರ್ ಮೀ ಇನ್ ಮೈ ಲೈಫ್. ಸರ್, ಇನ್ನು ನಿನ್ನೆ ಸಂಜೆ KGF ಚಿತ್ರ ರಿಲೀಸ್ ಆಗುತ್ತಾ ಇಲ್ವಾ ಅನ್ನುವಂತಹ ಗೊಂದಲ ಕೂಡ ಸೃಷ್ಟಿಯಾಯಿತು. ಅದರ ಮೇಲೆ ಈಗ ಎರಡು ಕೇಸ್ಗಳು ಕೂಡ ದಾಖಲಾಗಿದೆ. ಎಲ್ಲೋ ಒಂದು ಕಡೆ ಈಗ KGF ಟೈಟಲನ್ನು ಇಟ್ಕೊಂಡು ಇತಿಹಾಸವನ್ನು ತಿರುಚುವಂಥ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂತಹ ಆರೋಪಗಳು ಕೇಳಿಬಂತು. ಇದರ ಬಗ್ಗೆ ಚಿತ್ರತಂಡದ ಸ್ಪಷ್ಟೀಕರಣ ಏನು? ಸರ್, ಆ ಥರ ಏನೂ ಇಲ್ಲ. ಬಿಕಾಸ್ ನಾವು ಊರ ಹೆಸರು ಇಟ್ಕೊಂಡು ಸಿಕ್ಕಾಪಟ್ಟೆ ಫಿಲ್ಮ್ಸ್ ಮಾಡಿದ್ದೀವಿ, ಆವತ್ತಿನಿಂದ ಇವತ್ತಿನಂಗೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಕಮರ್ಷಿಯಲ್ ಇರುತ್ತೆ, ಅದರಲ್ಲಿ ವಿಲನ್ಸ್ ಇರ್ತಾರೆ, ಅದರಲ್ಲಿ ಆ್ಯಕ್ಷನ್ಸು ಗೀಕ್ಷನ್ಸು ಬ್ಲಡ್ ಶೆಡ್ಡು ಎಲ್ಲ ಇರುತ್ತೆ. ಸಿ ಫಿಲ್ಮ್, ದಿಸ್ ಇಸ್ ಎ ಫಿಲ್ಮ್, ವಿ ಆರ್ ಹಿಯರ್ ಟು ಎಂಟರ್ಟೈನ್ ಪೀಪಲ್. ಸೊ ಅದರಲ್ಲಿ ಒಂದೊಂದು ಸರಿ ಆ ಥರ ಆಗುತ್ತೆ. ಒಂದು ಆ ಟೈಟ್ಲಿಗೊಂದು ಪವರ್ಫುಲ್ ಇದೆ, ಆ ಟೈಟ್ಲ್ ಇಟ್ಕೊಂಡು ಮಾಡೋಣ. ಸೊ ಮೈನಿಂಗ್ ಇದೆ ಇದರಲ್ಲಿ, ಸೊ ಮೈನಿಂಗ್ KGF ಇಟ್ಕೊಳ್ಳೋ ಹೆಸರು ಇಟ್ಕೊಂಡು ಈ ಥರ ಬರುತ್ತೆ. ಅದು ಬಿಟ್ಟು ಅದು ಕೂಡ ಲಾಸ್ಟ್ ಮಿನಿಟಲ್ಲಿ ಬಂದುಬಿಟ್ಟು ನಾಳೆ ವರ್ಲ್ಡ್ ವೈಡ್ ರಿಲೀಸ್ ಅಂತ ಗೊತ್ತು, ಎಲ್ಲ ಗೊತ್ತು. ಲಾಸ್ಟ್ ಮಿನಿಟಲ್ಲಿ ಈವ್ನಿಂಗ್ 6:00 6:30 ಪ್ಲಸ್ ಯಾವ ಚಾನಲ್ನೂ ಬಂದಿಲ್ಲ ಆ ನ್ಯೂಸ್. 5:00 ಕೋರ್ಟ್ ಕ್ಲೋಸ್ ಆಗಿಬಿಡುತ್ತೆ. ಆ್ಯಸ್ ಪರ್ ಮೈ ನಾಲೆಜ್ 5:00 ಕೋರ್ಟ್ ಇಸ್ ಕ್ಲೋಸ್. ಬಟ್ ಹೌ ಕಮ್ 6:30 7:00 ಸಂಬಡಿ ಕಮ್ಸ್ ಅಂಡ್ ಟೆಲ್ಸ್ ದಟ್ ಅದು ಒಂದು ಒಂದು ಸೈಡ್ ಲಾಯರ್ ಬಂದುಬಿಟ್ಟು ಇದು ದಿಸ್ ಇಸ್ ಆಲ್ ಓಕೆ ವಾಟ್ ಎವರ್ ಇಟ್ ಇಸ್ ಇಟ್ ವಿಲ್ ಟೇಕ್ ಇಟ್ ಓನ್ ಕೋರ್ಸ್. ಸಿ ಲಾ ಹ್ಯಾಸ್ ಇದು ಅವರು ಕೆಲಸ ಮಾಡ್ಕೊಂಡು ಹೋಗುತ್ತೆ. ಬಟ್ ಆದ್ರೂ ಸ್ಟಾಪ್ ಮಾಡೋದು ಇಮ್ಡಿಯೇಟ್ ಆಗಿ ಅದು ಬಂದು ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಕರೆಕ್ಟ್. ಬಿಕಾಸ್ ಈವನ್ ಐ ವಾಸ್ ಶಾಕ್ಡ್ ವೆನ್ ಐ ಸಾ ದಿ ಟಿವಿಸ್ ಚಾನೆಲ್ಸ್ ಎಲ್ಲ. ಬಿಕಾಸ್ ಎಲ್ಲರೂ ನಾಟ್ ಓನ್ಲಿ ಆಸ್ ದಿ ಆಡಿಯನ್ಸ್ ಸ್ಟಾರ್ಟೆಡ್ ಸೆಲೆಬ್ರೇಟಿಂಗ್, ರಿಲೀಸ್ ಆಗ್ತಂತೆ ನಾವು ಸೆಲೆಬ್ರೇಟ್ ಮಾಡೋದು ಪಕ್ಕದಲ್ಲಿ, ಆಡಿಯನ್ಸ್ ಸ್ಟಾರ್ಟೆಡ್ ಸೆಲೆಬ್ರೇಟಿಂಗ್. ವರ್ಲ್ಡ್ ವೈಡ್ ಥಿಯೇಟರ್ಸ್ ಹ್ಯಾಸ್ ಬೀನ್ ಬ್ಲಾಕ್ಡ್. ಒಂದು ಅವರ್ಸಲ್ಲಿ ರಿಲೀಸ್ ಆಗ ಎಕ್ಸಿಬಿಷನ್ ಇರುವಾಗ ಸಡನ್ ಆಗಿ ಬಂದು ಯಾರೋ ಬಂದು ಇದು ತಪ್ಪದು. ಆ್ಯಂಡ್ ದೇ ಆರ್ ಆಲ್ಸೋ ಸ್ಟಾರ್ಟೆಡ್ ಸಮ್ವೇರ್ 3-4 months ನಾವು ಆಲ್ರೆಡಿ ಮಾತಾಡ್ತಾ ಇದ್ದೀವಿ ಅಂತ ಅವರೇ ಹೇಳಿದ್ದಾರೆ ಚಾಂಬರಲ್ಲಿ ಹೋಗಿದೆ ಅಂತ. ಅದೇನು ಬಿಫೋರ್ ಡೇ ಬರೋದು, 21st ರಿಲೀಸ್ ಅಂದರೆ ಮಾರ್ನಿಂಗ್ ಅಂದರೆ 20th ನೈಟ್ 6:00 7:00 ಬಂದು ಅದೆಲ್ಲ ಸಿ ಇಟ್ ಶೋಸ್. ಬಿಕಾಸ್ ಅವರು ಕೂಡ ಫಿಲ್ಮ್ ಮಾಡಬೇಕಂತ ಬರ್ತಾ ಇದ್ದಾರೆ. ವಾಟ್ ದಟ್ ಪರ್ಸನ್ ಹ್ಯಾಸ್ ಟೋಲ್ಡ್ ಇನ್ ದಿ ಪ್ರೆಸ್ ಟು ದಿ ಚಾನಲ್ಸ್ ದಟ್ ವಿ ವಾಂಟ್ ಟು ಡೂ ಎ ಫಿಲ್ಮ್. ಸೊ ವೆನ್ ಯು ಕೇಮ್ ಟು ಡೂ ಎ ಫಿಲ್ಮ್, ಡೂ ಎ ಫಿಲ್ಮ್, ಹೌ ಕ್ಯಾನ್ ಯು ಸ್ಟಾಪ್ ಎ ಫಿಲ್ಮ್? ದಟ್ಸ್ ನಾಟ್ ಕರೆಕ್ಟ್. ಥ್ಯಾಂಕ್ ಯು. ಇವಿಷ್ಟು ಕೂಡ ಖಳನಟ ಅಯ್ಯಪ್ಪ ಅವರ ಮಾತುಗಳು. ಸಿನಿಮಾ ಅನ್ನುವಂಥದ್ದು ಒಂದು ಮನರಂಜನೆಯ ಕಲೆಕ್ಟಿವ್ ವರ್ಕ್, ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಸಿನಿಮಾ ತಂಡ ಕೂಡ ಗಮನದಲ್ಲಿ ಇಟ್ಕೊಂಡೇ ತೆರೆ ಮೇಲೆ ತಂದಿರುತ್ತೆ. ಹಾಗಾಗಿ ಸುಖ ಸುಮ್ಮನೆ ಕನ್ಫ್ಯೂಷನ್ಗಳನ್ನು ಕ್ರಿಯೇಟ್ ಮಾಡುವಂತಹ ಪ್ರಯತ್ನವನ್ನು ದಯವಿಟ್ಟು ಮಾಡಬೇಡಿ ಅಂತಕ್ಕಂಥ ಮನವಿಯನ್ನು ಈಗ ಖಳನಟರಾಗಿರುವಂತಹ ಅಯ್ಯಪ್ಪ ಅವರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಮಾವಳ್ಳಿ ಕಾರ್ತಿಕ್, ಫಿಲ್ಮ್ ಬ್ಯೂರೋ, ಪ್ರಜಾ ಟಿವಿ.